ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಆರ್ಟ್ ಶೋ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯುತ್ತಿದೆ. ಸ್ಯಾರೀಸ್ ಹಾಗೂ ಉಲ್ಲನ್ನಿಂದ ಬಳಸಿದಂಥ ವಸ್ತುಗಳಲ್ಲಿ ಈ ಒಂದು ಪ್ರದರ್ಶನದಲ್ಲಿ ಕಾಣಬಹುದಾಗಿದೆ. ನ್ಯಾಚುರಲಿಸ್ಟಿಕ್ ಆಗಿ ಮಾಡಿರುವಂಥ ಆರ್ಟ್ ಶೋ. ನಾನು ಬಳ್ಳಾರಿನಿಂದ ಬಂದಿದ್ದೀನಿ. ಸೊ ಇರೋದು ಪುಣೆನಲ್ಲಿ. ಸೊ ಇಲ್ಲಿ ಇರೋರು, ನನಗೆ ಗೊತ್ತಾಗಿರೋರೆಲ್ಲರೂ ಇಲ್ಲೇ. ಒಂದೊಂದು ಮಾಡುವಾಗ ಚಿಕ್ಕದಾಗೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ, ಅದು ಹಾಗೆ ಮಾಡ್ತಾ ಮಾಡ್ತಾ ದೊಡ್ಡದಾಗಿಬಿಟ್ಟಿದೆ. ಸೊ ನೀವು ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂತ, 12 ಫೀಟ್ವರೆಗೂ ಇದೆ. ಸೊ ಈ ವರ್ಕ್, ಸೊ ನಂದೇ ಒಂದು 20 ವರ್ಷ ಮುಂಚೆ ಹೇಗಿರ್ತೀನಿ ಅಂತ ನಾನೇ ಯೋಚನೆ ಮಾಡ್ಕೊಂಡು ಮಾಡಿಬಿಟ್ಟೆ. ಇದೆಲ್ಲ ಸೀರೆ, ನಮ್ಮ ಅತ್ತೆ ಸೀರೆ, ನಮ್ಮ ಅಜ್ಜಿ ಸೀರೆ, ನಮ್ಮ ಅಮ್ಮ ತಾಯಿ ಸೀರೆ, ಎಲ್ಲರೂ ಸೀರೆ ತಗೊಂಡು ಮಾಡಿದೆ. ಅವ್ರು ಯಾವ ಥರ ಅವ್ರ ಜೀವನ, ಅವ್ರ ಮಕ್ಕಳನ್ನ ಸ್ಟ್ರಾಂಗ್ ಆಗಿ ಬೆಳೆದಿದ್ದಾರೋ, ನಾನು ಅದೇ ಥರ ಇರಬೇಕು ಸ್ಟ್ರಾಂಗ್ ಅಂತ ಮಾಡಿದೆ. ಸೊ ಇದು ಕ್ಯಾನ್ವಸ್ ಮೇಲೆ ಇದು ಪೇಂಟ್ ಮಾಡಿ ಅದ್ರ ಮೇಲೆ ಸ್ಟಿಚ್ ಮಾಡಿದೆ ನಾನು. ಕಳೆದ ಎಷ್ಟು ವರ್ಷಗಳಿಂದ ಈ ಥರದ್ದು ಮಾಡ್ತಾರೆ? 5 ವರ್ಷದಿಂದ. ಎಲ್ಲೆಲ್ಲಿ ಪ್ರದರ್ಶನ ಮಾಡಿದ್ರೆ? ಇದೇ ಫಸ್ಟ್ ಪ್ರದರ್ಶನ. ಇದು ಫಸ್ಟ್ ಟೈಮ್? ಇದು ಫಸ್ಟ್ ಪ್ರದರ್ಶನ. 3 ದಿನ ಇರುತ್ತೆ, 20ನೇ ತಾರೀಕು ವರೆಗೆ ಇರುತ್ತೆ. ಮತ್ತೆ ಇದು ಅಂದ್ರೆ ಚಿತ್ರ ಏನಿಲ್ಲ, ಇದು ನೋಡಿದ ತಕ್ಷಣ, ನೀವು ನೋಡಿದ್ದೀರಾ, ನೋಡಿದ ತಕ್ಷಣ ಒಂದು ಫೀಲಿಂಗ್ ಬರುತ್ತಲ್ಲ, ಅದು ನನ್ನನ್ನೇ ನೋಡ್ತಾ ಇದೆ, ಅದು ನಾನು ನೋಡಿದ ತಕ್ಷಣ ನನಗೆ ಸಂತೋಷವಾಗಿ ಅನಿಸ್ತಾ ಇದೆ ಅಂತ. ನಾವು ಏನು ಮಾತಾಡಬೇಕು ಅನ್ನೋದು ಮಾತಿನಲ್ಲಿ ಅಲ್ಲಾರದೆ ಈ ವರ್ಕ್ನಲ್ಲಿ ನೋಡಿದರೆ ಅವರು ಎಮೋಷನ್ಸ್ ಆಗಿರ್ಬೋದು ಎಲ್ಲಾನು ಇದ್ರ ಮಾಧ್ಯಮ ಇದ್ರ ಮೂಲಕ ಅವರು ತಿಳ್ಕೊಂತಾರೆ. ಆ ಮೂಲಕ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡಿದಾಳೆ ಇದು. ಪ್ಲಸ್ ಇನ್ನೊಂದೇನಂತಂದರೆ ಇದು ಇಂಡಿಯಾನಲ್ಲೇ ಈ ಥರದ್ದು ಕ್ರೋಷೆಟ್ ವರ್ಕ್ನಲ್ಲಿ ಈ ಥರ ಫೀಲಿಂಗ್ಸ್ ಮೇಲೆ, ಹ್ಯೂಮನ್ ರಿಲೇಷನ್ಸ್ ಮೇಲೆ ರಿಫ್ಲೆಕ್ಷನ್ಸ್ ಮಾಡೋ ಅಂಥದ್ದು ಇದೇ ಮೊದಲು. But it's a wonderful thing. Okay. What Manas Priya has created, and I am also seeing it for the first time. I request all my friends and yaradru nodidrunu bandu visit maadi nodi on new kind of art. Namaskara veekshakare, yenu chitrakala parishat nalli warm nods anna ondu ಇವೆಂಟ್ ನಡೀತಾ ಇದೆ. ಸೊ ಈ ಒಂದು ಎಕ್ಸಿಬಿಷನ್ ಸರಿಸುಮಾರು 5 ದಿನಗಳ ಕಾಲ ಎಕ್ಸಿಬಿಷನ್ ನಿನ್ನೆ ಸ್ಟಾರ್ಟ್ ಆಗಿದೆ. ಸೊ ಮಾನಸ ಪ್ರಿಯ ಅವರು ನಮ್ಮೊಟ್ಟಿಗೆ ಹಲವಾರು ವಿಚಾರಗಳ ಕುರಿತು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಮೊಟ್ಟ ಮೊದಲ ಬಾರಿಗೆ ವಿಭಿನ್ನವಾದ ಒಂದು ಪ್ರಯತ್ನ ನಡೆದಿದೆ ಅಂತ ಹೇಳ್ಬೋದು. ಸೊ ನಾವು ನೋಡ್ಬೋದು ಅರೌಂಡ್ 16 ಆರ್ಟ್ಸ್ ಇಲ್ಲಿ ನಾವು ಕಾಣ್ಬೋದು. ಉಲ್ಲನಲ್ಲಿ ಮಾಡಿರುವಂತ ಒಂದು ಮೆಟೀರಿಯಲ್ಲು, ಅದಕ್ಕೆ ಡಿಫ್ರೆಂಟ್ ಎಕ್ವಿಪ್ಮೆಂಟ್ಸ್ ಲೈಕ್ ಉಲ್ಲನಲ್ಲಿ ಬೇರೆ ಬೇರೆ ಕಲರಿಂಗ್ಸ್ ಆಗಿರ್ಬೋದು, ತುಂಬಾ ವರ್ಕ್ ಹಿಡಿಯುವಂತ ಒಂದು ಆರ್ಟ್ ಅಂತಾನೆ ಹೇಳ್ಬೋದು. ಸೊ ಈ ತರ ಆರ್ಟ್ ಗಳು ಹೆಚ್ಚೆಚ್ಚು ಮೂಡಿದಾಗ, ಸೊ ಒಂದು ಆರ್ಟಿಸ್ಟ್ ಗಳಿಗಾಗಿರ್ಲಿ ಇಲ್ಲ ಒಂದು ಕಲೆಗೆ ಗೌರವಿಸುವ ಹಲವಾರು ಪ್ರತಿಭಾನ್ವಿತ ಕಲಾವಿದರೆಲ್ಲ ಬಂದು ಈ ಒಂದು ಸದುಪಯೋಗ ಪಡಿಸ್ಕೋಬಹುದು, ನೋಡ್ಬೋದು. ತುಂಬಾ ಪರ್ಸನ್ ಜಯಂದಿಗೆ ಸಂತೋಷ ರಾಧ್ಯ ಮಹಾರಾಜ್ ಎಸ್ ಎಸ್.